ಇದು ಬಹಳ ಫನ್ನಿ ಅನ್ಬೇಕೋ ಅಥವಾ ಶಾಕಿಂಗ್ ಅನ್ಬೇಕೋ ಗೊತ್ತಿಲ್ಲ, ರಸ್ತೆ ಮಧ್ಯೆ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಂಥ ಯುವಕರ ಮೇಲೆ FIR ದಾಖಲಿಸಲಾಗಿದೆ. ಕುದೂರು ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಅಂದರೆ ಇಲ್ಲಿ ಬರ್ಡೇ ಸೆಲೆಬ್ರೇಷನ್ನ ವಿಭಿನ್ನವಾಗಿ ಆಚರಿಸ್ಕೊಳ್ಬೇಕು, ಬಹಳ ಯುನಿಕ್ ಆಗಿರಬೇಕು ಅನ್ನುವ ನಿಟ್ಟಿನಲ್ಲಿ ರಸ್ತೆ ಮೇಲೇ ಒಂದಿಷ್ಟು ಯುವಕರು ಬರ್ಡೇ ಸೆಲೆಬ್ರೇಷನ್ಗೆ ಮುಂದಾಗಿದ್ದಾರೆ. ಹುಲಿಕಲ್ ಗ್ರಾಮದ ಯುವಕರ ಮೇಲೆ ಈಗ FIR ದಾಖಲಾಗಿದೆ. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮ, ಅಲ್ಲಿ ಬರ್ತ್ಡೇನ ಆಚರಿಸ್ಕೊಂಡಂಥ ಆ ಒಂದು ವಿಡಿಯೋ ಕೂಡ ಆ ಯುವಕರು ವೈರಲ್ ಮಾಡಿದರು. ವಿಡಿಯೋನ ವಿಡಿಯೋ ಆಧರಿಸಿ ಕುದೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ರಾಮನಗರ SP ಸಂತೋಷ್ ಬಾಬು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಒಂದು ವಾರ್ನ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು, ದಿನಕ್ಕೆ 9,000-10,000 ವ್ಯಾಪಾರ ಆಗ್ತಿತ್ತು. ಸಡನ್ ಆಗಿ ಡಬಲ್ ಆಯ್ತು, ಹೇಗೆ ಅಂತ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಓಕೆ, ನೋಡ್ತಾ ಇದ್ದೀರಿ ತಾವು ಹುಲಿಕಲ್ ಗ್ರಾಮದ ಯುವಕರ ಮೇಲೆ ಯಾಕೆ FIR ಆಯಿತು ಅಂದರೆ, ಇದಕ್ಕೆ FIR ಆಗಿದೆ. ಅಂದರೆ ರಸ್ತೆ ಮೇಲೇ ರಸ್ತೆಯಲ್ಲೇ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಮತ್ತು ಇದು ನಿಮ್ಮ ಸೆಲೆಬ್ರೇಷನ್ ನಿಮ್ಗೆ ಆತ್ಮೀಯರ ಹತ್ರ ಇಟ್ಕೊಳ್ರಪ್ಪ, ಪ್ರೈವೇಟಾಗಿ ಮಾಡ್ಕೊಳ್ಳಿ, ಪಬ್ಲಿಕಲ್ಲಿ ಹಿಂಗೆ ರಸ್ತೆ ಮಧ್ಯೆ ಮಾಡ್ತಾ ಇದ್ದರೆ ಏನು ಕತೆ ಅನ್ನುವ ಥರದಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕುದೂರು ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಯಾಕಾದರೂ ಬರ್ಡೇ ಆಚರಿಸ್ಕೊಂಡ್ವೋ ಅನ್ನುವ ಥರದಲ್ಲಿ ಈಗ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತ ಹೇಳಿದ್ರೆ ಎಲ್ಲ ಖುಷಿಗೂ ಕೂಡ ಖುಷಿ ವ್ಯಕ್ತಪಡಿಸಬೇಕು ನಿಜ, ಖುಷಿ ಪಡಬೇಕು ನಿಜ, ಆದರೆ ಅದು ಬೇರೆ ಯಾರಿಗೂ ಕೂಡ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಆ ಸೆಲೆಬ್ರೇಷನ್ ಮಾಡ್ಕೊಳ್ಬೇಕು, ಅದನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅನ್ನುವ ಮನವರಿಕೆಯನ್ನು SP ಸಂತೋಷ್ ಬಾಬು ಆ ಯುವಕರಿಗೆ ಮಾಡಿಕೊಟ್ಟಿದ್ದಾರೆ. ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು, ದಿನಕ್ಕೆ 9,000-10,000 ವ್ಯಾಪಾರ ಆಗ್ತಿತ್ತು. ಸಡನ್ ಆಗಿ ಡಬಲ್ ಆಯಿತು, ಹೇಗೆ ಅಂತ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.